ಕೋವಿಡ್ ಕಾಟದ ಬಳಿಕ ಹೆಚ್ಚಿನ ಕಲಾವಿದರು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಇಲ್ಲೊಬ್ಬರು ನಟಿ ಮಾತ್ರ ತಾವೇ ಒಂದರ ಹಿಂದೊಂದು ಚಿತ್ರ ನಿರ್ಮಿಸಿ ನಟಿಸುತ್ತಿದ್ದಾರೆ ಅವರೇ ಅನಿತಾ ಭಟ್ ಕಳೆದ ತಿಂಗಳಷ್ಟೇ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಕೈಗಳಿಂದ ಸಮುದ್ರಂ ಎನ್ನುವ ಶೀರ್ಷಿಕೆ ಅನಾವರಣಗೊಳಿಸಿದ್ದ ಅನಿತಾ ಈ ಬಾರಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಂದ ಇಂದಿರಾ ಎನ್ನುವ ಚಿತ್ರದ ಪೋಸ್ಟರ್ ಬಿಡುಗಡೆಗೊಳಿಸಿದ್ದಾರೆ ಇಂದಿರಾ ಎಂದೊಡನೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ನೆನಪಾಗುವುದು ಸಹಜ ಇದು ಬೇರೆ ಬಯೋಪಿಕ್ಗಳ ಕಾಲ ಆದರೆ ಈ ಚಿತ್ರ ಮಾತ್ರ ಇಂದಿರಾ ಗಾಂಧಿಗೆ ಸಂಬಂಧಿಸಿದ ಕಥೆಯಲ್ಲ ಎನ್ನುತ್ತಾರೆ ಅನಿತಾ ಭಟ್ ಪೋಸ್ಟರ್ ಬಿಡುಗಡೆಗೂ ಮೊದಲು ಕಥೆಯ ಒಂದೆಳೆ ಕೇಳಿ ಅರಿತುಕೊಂಡ ಪುನೀತ್ ರಾಜ್ಕುಮಾರ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿರುವುದಾಗಿ ಹೇಳಿ ಕುತೂಹಲ ಮೂಡಿಸಿದ್ದಾರೆ ಅನಿತಾ ಭಟ್ ತಮ್ಮ ಅಂಗಸೌಷ್ಠವದಿಂದಲೇ ಆಕರ್ಷಣೆ ಮೂಡಿಸಿದಂಥ ಅಂದಗಾತಿ ಅನಿತಾ ಇದೀಗ ಇಂದಿರಾ ಚಿತ್ರದಲ್ಲಿ ಅಂಧೆಯಾಗಿ ಕಾಣಿಸಿಕೊಂಡಿದ್ದಾರೆ ಅಪಘಾತವೊಂದರಲ್ಲಿ ತಲೆಗೆ ಏಟು ಮಾಡಿಕೊಂಡು ದೃಷ್ಟಿ ಮತ್ತು ನೆನಪಿನ ಶಕ್ತಿ ಕಳೆದುಕೊಂಡ ಯುವತಿಯ ಪಾತ್ರ ಅವರದು ಆದರೆ ನಿಜಕ್ಕೂ ಅದು ಅಪಘಾತವೇ ಅಥವಾ ಯೋಜಿತ ಕೃತ್ಯವೇ ಎನ್ನುವುದರ ಸುತ್ತ ಕಥೆ ಮುಂದುವರಿಯುತ್ತದೆ ಅಪಘಾತದ ಬಳಿಕ ಇಂದಿರಾಗೆ ಕಣ್ಣಾಗಿ ಮೂರು ಮಂದಿ ಆಕೆಯ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಆ ಮೂರು ಪಾತ್ರಗಳನ್ನು ನಟಿ ನೀತು ಶೆಟ್ಟಿ ಬಿಗ್ ಬಾಸ್ ಖ್ಯಾತಿಯ ಚಕ್ರವರ್ತಿ ಚಂದ್ರಚೂಡ್ ಮತ್ತು ತೆಲುಗು ನಟ ಶಫಿ ನಿರ್ವಹಿಸಲಿದ್ದಾರೆ ಅಪಘಾತಕ್ಕೂ ಮೊದಲು ಈ ಮೂರು ಪಾತ್ರಗಳು ಇಂದಿರಾಗೆ ಹೇಗೆ ಕನೆಕ್ಟ್ ಆಗಿದ್ದವು ಮಾತ್ರವಲ್ಲ ಅಪಘಾತದ ಬಳಿಕ ಆಕೆಯ ಪತಿ ಎಲ್ಲಿ ಹೋದ ಎನ್ನುವ ಸಂಗತಿಗಳನ್ನು ಕೂಡ ಕಥೆಯು ಆಸಕ್ತಿಕರವಾಗಿ ತೆರೆದಿಡುತ್ತಾ ಹೋಗುತ್ತದೆ ಚಿತ್ರದಲ್ಲಿ ತಮ್ಮ ಪತಿಯಾಗಿ ಜನಪ್ರಿಯ ಕಿರುತೆರೆ ವಾರ್ತಾವಾಚಕ ನಟ ರೆಹಮಾನ್ ಅವರು ನಟಿಸುತ್ತಿದ್ದಾರೆ ಎನ್ನುವ ಮಾಹಿತಿಗಳನ್ನು ಅನಿತಾ ಭಟ್ ತಿಳಿಸಿದ್ದಾರೆ ಬದುಕಿಗೆ ಬ್ರೈನ್ ಎಷ್ಟು ಮುಖ್ಯ ಅವುಗಳು ಸ್ವಲ್ಪ ಕೆಲಸದಲ್ಲಿ ಎಡವಟು ಮಾಡಿಕೊಂಡರೆ ಸೃಷ್ಟಿಯಾಗುವ ಭ್ರಮಾಲೋಕ ಎಂಥದ್ದು ಎಂದು ತೋರಿಸುವ ಸೈಕಾಲಜಿಕಲ್ ಥ್ರಿಲ್ಲರ್ ಇದು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ತಯಾರಾಗಿರುವ ಈ ಚಿತ್ರದ ನಿರ್ಮಾಣಕ್ಕೆ ಪ್ರಜ್ಞಾನಂದ ಸೊರಬ ಅವರು ಅನಿತಾ ಭಟ್ ಜೊತೆಗೆ ಕೈಜೋಡಿಸಿದ್ದಾರೆ ನವ ನಿರ್ದೇಶಕ ಋಷಿಕೇಶ್ ಅವರು ಬರೆದು ನಿರ್ದೇಶನದ ಹೊಣೆ ಹೊತ್ತಿರುವ ಈ ಚಿತ್ರಕ್ಕೆ ಅನಿಲ್ ರಾಜ್ ಸಹ ನಿರ್ದೇಶಕರು ಲೋಹಿತ್ ಕೆ ನಾಯಕ್ ಸಂಗೀತ ಅಭಿಷೇಕ್ ಮಠದ್ ನೃತ್ಯ ನಿರ್ದೇಶನವಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೆಕೆ ಸಿನಿಮಾ ಸುದ್ದಿ ಸೀರಿಯಲ್ ಸುದ್ದಿ ನೋಡಬೇಕಂದ್ರೆ ಯೂಟ್ಯೂಬ್ನಲ್ಲಿ ಪಾಸಿಟಿವ್ ಫ್ಯೂಚರ್ ಮೂಲಕ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಆಲ್ ದಿ ಬೆಸ್ಟ್